ಎಕ್ಸಿಟ್ ಪೋಲ್ನ ಅಂಕಿ ಅಂಶಗಳನ್ನು ಗಮನಿಸಿದಾಗ ಅತಂತ್ರ ಫಲಿತಾಂಶ ಅನ್ನೋದು ಬಹಳ ಏಜೆನ್ಸಿಗಳು ಕೊಟ್ಟಿದೆ ಹಾಗಾಗಿ ಬಿಜೆಪಿ ಫುಲ್ ಅಲರ್ಟ್ ಆದಂತೆ ಕಾಣ್ತಾ ಇದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ನವರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಅತಂತ್ರ ಫಲಿತಾಂಶ ಬಂದರೂ ಕೂಡ ಸರ್ಕಾರ ರಚನೆಗೆ ಏನಾದರೂ ಮಾಡಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ತಂತ್ರಕ್ಕೆ ಬಿಜೆಪಿ ಅವರು ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಕೇಸರಿ ಪಾಳೆಯ ಈಗಾಗಲೇ ಗಾಳ ಹಾಕಿದೆ ಅಂತ ಹೇಳಲಾಗ್ತಿದೆ ಪಕ್ಷೇತರ ಅಭ್ಯರ್ಥಿಗಳು ಯಾರೆಲ್ಲ ಗೆಲ್ತಾರೆ ಗೆಲ್ಲುವಂತ ಪ್ರಬಲ ಪಕ್ಷೇತರ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಜೊತೆಯಲ್ಲಿ ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದಾರೆ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಂಬಲವನ್ನ ಕೊಡಿ ಅನ್ನುವ ಆಯಾಮದಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಹಾಗಾದ್ರೆ ಯಾರೆಲ್ಲ ಆಗಬಹುದು ಅಂಪೈರ್ಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಗಣಪತಿ ಒಂದು ಕಡೆ ಕಿಂಗ್ ಮೇಕರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇವರಿಬ್ಬರನ್ನು ಕೂಡ ಬದಿಗಿಟ್ರೆ ಈಗ ಅಂಪೈರ್ಸ್ ಆಗ್ತಾರೆ ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರಲ್ಲ ಅವರು ಯಾರಿಗೆಲ್ಲ ಗೆಲ್ಲುವಂತ ನಿರೀಕ್ಷೆ ಇದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಯಾರ್ಯಾರು ಖಂಡಿತ ನಾನು ನಿಮಗೆ ಆಗಲೇ ಒಂದು ಮಾಹಿತಿಗಳನ್ನು ಮರ್ತಿದ್ದೆ ಅಂದರೆ ಒಂದಷ್ಟು ಸಭೆಯಲ್ಲಿ ಬೂತ್ ಮಟ್ಟದ ಅಂಕಿಅಂಶಗಳು ಕೂಡ ಚರ್ಚೆ ಆಗಿರುವಂಥದ್ದು ಈ ಬೂತ್ ಮಟ್ಟದ ಅಂಕಿಅಂಶಗಳು ಏನು ಹೇಳುತ್ತೆ ಅಂತಂದರೆ ಆ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗಳಿಗೆ ಹೆಚ್ಚು ಮತದಾನ ಆಗಿದೆ ಅನ್ನೋದು ಕೂಡ ಆ ಸಂಪೂರ್ಣ ಕೂಡ ಮಾಹಿತಿ ಕೂಡ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರಿಗೆ ಸಿಕ್ಕಿರುವಂಥದ್ದು ಈ ಆಧಾರದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಈಗ ನೀವು ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿ ಈಗಾಗಲೇ ಘಟಾನುಘಟಿ ನಾಯಕರು ಇರ್ತಾರೆ ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು ಆರ್ ಶಂಕರ್ ರಾಣೆಬೆನ್ನೂರಿಂದ ಇರ್ಬೋದು ಆಮೇಲೆ ಪುತ್ತೂರಿಂದ ಅರುಣ್ ಕುಮಾರ್ ಪುತ್ತಲ್ ಇರ್ಬೋದು ಹೀಗೆ ಒಂದಷ್ಟು ನಾಯಕರು ಇದ್ದಾರೆ ಪ್ರಬಲ ಏನು ಗೆಲ್ಲುವಂತ ಸಾಮರ್ಥ್ಯ ಇರುವಂತ ನಾಯಕರು ಹೀಗಾಗಿ ಈ ಅಂಕಿಅಂಶಗಳ ಆಧಾರದ ಮೇಲೆ ಆಯಾ ಪಕ್ಷೇತರ ಅಭ್ಯರ್ಥಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಕೇವಲ ಬಿಜೆಪಿದಷ್ಟೇ ಅಲ್ಲ ತಂತ್ರಗಾರಿಕೆ ಕಾಂಗ್ರೆಸ್ ಅವರು ಕೂಡ ಈಗ ಅದನ್ನೇ ಮಾಡ್ತಾ ಇರುವಂತದ್ದು ಹೀಗಾಗಿ ಈ ಇಬ್ಬರು ನಾಯಕರಿಗೂ ಅಂದ್ರೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಅವರು ಇರ್ಬೋದು ಬಹುಮತ ಸಮೀಪ ಇದ್ದಾಗ ಐದಾರು ಅಭ್ಯರ್ಥಿಗಳ ಅವಶ್ಯಕತೆ ಇದ್ದಾವ ಅಥವಾ ಐದಾರು ಕ್ಷೇತ್ರ ಗೆಲುವಿನ ಅವಶ್ಯಕತೆ ಇದ್ದಾಗ ಈ ಪಕ್ಷೇತರರೇ ಪ್ರಬಲರಾಗಿರ್ತಾರೆ ಈ ಪಕ್ಷೇತರರೇ ಪ್ರಮುಖರಾಗಿರ್ತಾರೆ ಈ ಪಕ್ಷೇತರರೇ ಸರ್ಕಾರ ರಚನೆಯ ಸಹಾಯಕರಾಗಿರ್ತಾರೆ ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಈಗಾಗಲೇ ಈಗ ಬಂದಿರೋ ಮಾಹಿತಿ ಪ್ರಕಾರ ಸ್ವತಃ ಪಕ್ಷೇತರ ಜೊತೆಗೆ ಗೆಲ್ಲುವಂತ ನಾಯಕರ ಜೊತೆಗೆ ಒಂದಷ್ಟು ದೂರವಾಣಿ ಕರೆ ಕೂಡ ಮಾಡ್ತಾ ಇದ್ದಾರೆ ದೂರವಾಣಿ ಕರೆ ಮೂಲಕ ಒಂದಷ್ಟು ವಿಶ್ವಾಸವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ದೂರವಾಣಿ ಕರೆ ಮೂಲಕ ಒಂದಷ್ಟು ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಯಾವ ಮೂಲಕ ಅಂತಂದ್ರೆ ನೋಡಿ ಸರ್ಕಾರ ರಚನೆಗೆ ನಿಮ್ಮ ಸಹಾಯ ಕೊಟ್ಟಿದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಕೊಡೋದು ಕಾಮನ್ ಆಗಿರುತ್ತೆ ಈ ಹಿಂದೆ ಕೊಟ್ಟಂತ ತೀರ್ಮಾನ ಕೂಡ ಅಂದ್ರೆ ಈ ಹಿಂದೆ 2019ರಲ್ಲೂ ಕೂಡ ಒಂದಷ್ಟು ವಲಸಿಗರು ಬಂದ್ರು ಅದು ಬೇರೆ ಆದ್ರೆ ಈಗ ಬರುವಂತಹ ಪಕ್ಷೇತರರು ಇದಾರಲ್ಲ ಅದು ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಈ ನಿಟ್ಟಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಇರ್ಬೋದು ಹೀಗೆ ಆರ್ ಶಂಕರ್ ಅವರು ಇರ್ಬೋದು ಅರುಣ್ ಕುಮಾರ್ ಪುತ್ತಲ್ ಇರ್ಬೋದು ಅದೇ ರೀತಿಯಾಗಿ ಗಾಂಧಿನಗರದಲ್ಲಿ ನಿಂತಿರುವಂತಹ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಇರ್ಬೋದು ಹೀಗೆ ಒಂದಷ್ಟು ನಾಯಕರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲುವಂತ ಸಾಮರ್ಥ್ಯ ಇರುತ್ತೆ ಅವರನ್ನ ಈಗಲೇ ಕಟ್ಟಿ ಹಾಕೊಳ್ಳುವಂತ ಸಾಮರ್ಥ್ಯಗಳು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಯಾಕಂತಂದ್ರೆ ಚುನಾವಣೆ ಫಲಿತಾಂಶ ಬಂದ ನಂತರ ಮಾಡುವಂತದ್ದೇ ಬೇರೆ ಚುನಾವಣೆ ಫಲಿತಾಂಶ ಬರ್ತಾ ಬರ್ತಾ ಅದಕ್ಕಿಂತ ಮೊದಲೇ ಮಾಡೋದಿದೆಯಲ್ಲ ಅದು ಬಹಳ ವಿಭಿನ್ನವಾಗಿರುತ್ತೆ ಎಲ್ಲವೊಂದು ಕಡೆ ಅದು ಆ ಕ್ಷಣದಲ್ಲಿ ಅವರಿಗೆ ಒಂದಷ್ಟು ಅಸ್ತ್ರ ಸಿಕ್ಕಂಗಾಗುತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಟಚ್ ಮಾಡದೇ ಇರೋ ಹಾಗೆ ಪಕ್ಷೇತರ ನಾಯಕರನ್ನ ಬಿಜೆಪಿ ನಾಯಕರು ಟಚ್ ಮಾಡ್ತಾ ಇದ್ದಾರೆ ಅವರನ್ನ ಕ್ಯಾಚ್ ಹಾಕೊಳ್ಳುವಂತ ಒಂದಷ್ಟು ಪ್ರಯತ್ನ ಕೂಡ ಈಗಾಗಲೇ ಮಾಡ್ತಿರುವಂತದ್ದು ಹೀಗಾಗಿ ಈ ಎಲ್ಲಾ ನಾಯಕರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರು ಕೂಡ ಒಂದಷ್ಟು ಬಿಜೆಪಿಯಲ್ಲಿ ಇರುವಂತಹ ಟಿಕೆಟ್ ಸಿಗದೇನೆ ಒಂದು ಅಸಮಾಧಾನವಾಗಿ ಪಕ್ಷೇತರವಾಗಿ ನಿಂತರಲ್ಲ ಆ ನಾಯಕರ ಸಂಪರ್ಕವನ್ನು ಈಗಾಗಲೇ ಬಿಜೆಪಿ ನಾಯಕರು ಸಾಧಿಸ್ತಾ ಇರುವಂತದ್ದು ಒಂದಷ್ಟು ಸಲಹೆ ಸೂಚನೆ ಮೇರೆಗೆ ಅಂದ್ರೆ ಒಂದಷ್ಟು ಸಿದ್ಧಾಂತಗಳಿರುತ್ತೆ ಬಿಜೆಪಿಲಿ ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಏನು ಕೊಡಬೇಕು ಸ್ಥಾನಮಾನಗಳು ಅವ್ರದ್ದು ಒಂದಷ್ಟು ಬೇಡಿಕೆ ಇರುತ್ತೆ ಆ ಬೇಡಿಕೆಯನ್ನ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದೇ ಕರ್ತವ್ಯದಲ್ಲಿ ಈಗಾಗಲೇ ಇರುವಂತದ್ದು ಹೀಗಾಗಿ ಚುನಾವಣೆಯ ಎಕ್ಸಾಕ್ಟ್ ಪೋಲ್ ಏನ್ ಬರುತ್ತೆ ಆ ಅದರ ಮೇಲೆ ಅಂದ್ರೆ ಆ ಫಲಿತಾಂಶಗಳ ಮೇಲೆ ಮುಂದಿನ ದಿನಗಳಲ್ಲಿ ಈ ಪಕ್ಷೇತರ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಕೂಡ ಒಂದಷ್ಟು ತೆರೆ ಬೀಳುತ್ತೆ ಜೊತೆಗೆ ಈಗಾಗಲೇ ಎಕ್ಸಿಟ್ ಪೋಲ್ನ ಕೊಟ್ಟಿರುವಂತಹ ಫಲಿತಾಂಶದ ಪ್ರಕಾರ ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬಂದೇ ಬರುತ್ತೆ ಅಂತ ಇದೆ ಆದ್ರೆ ಎಷ್ಟು ಮಟ್ಟಕ್ಕೆ ಬರಬಹುದು ಅನ್ನೋದು ಕೂಡ ಇದಷ್ಟು ಕುತೂಹಲ ಇರುವಂತದ್ದು ಅಕಸ್ಮಾತ್ 4-5 ಕ್ಷೇತ್ರ ಅವಶ್ಯಕತೆ ಇದ್ದಲ್ಲಿ ಬಿಜೆಪಿಗೆ ಅಲ್ಲಿ ಅಕಸ್ಮಾತ್ ಏನು ಪಕ್ಷೇತರ ಅಭ್ಯರ್ಥಿಗಳ ಅವಶ್ಯಕತೆ ಆಗ್ತಾರೆ ಅಕಸ್ಮಾತ್ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಕೂಡ ಅವಶ್ಯಕತೆ ಇದ್ದಾಗ ಅವರನ್ನ ಆ ಕಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಬೇಕಲ್ಲ ಆ ತಂತ್ರಗಾರಿಕೆ ಬಿಜೆಪಿ ನಾಯಕರು ಮಾಡ್ತಾರೆ ಹೀಗಾಗಿ ಈ ತಂತ್ರಗಾರಿಕೆಯಲ್ಲಿ ಪಕ್ಷೇತರರೇ ಪವರ್ಫುಲ್ ಆಗಿರುವಂತದ್ದು ಕೂಡ ಈ ಅತಂತ್ರ ಫಲಿತಾಂಶದಲ್ಲಿ ನಾವು ಗಮನಿಸಬಹುದು
ಈ ಫಲಿತಾಂಶದ ಬಳಿಕ ಅಂದ್ರೆ ಪಕ್ಷೇತರರು ಎಷ್ಟು ಮಟ್ಟಿಗೆ ಬಿಜೆಪಿ ಪರವಾಗಿ ಇರ್ತಾರೆ ಅಥವಾ ಬಿಜೆಪಿ ಕೊಟ್ಟಿರುವಂತ ಭರವಸೆ ನಿಮ್ಮಿಟ್ಟಿನಲ್ಲಿ ಪಕ್ಷೇತರರು ನೇರವಾಗಿ ಬಿಜೆಪಿ ಬರ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಯಾಕಂತಂದ್ರೆ ಆರ್ ಶಂಕರ್ ಅವರನ್ನ ಸೂಕ್ತ ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಸಾಕಷ್ಟು ನಂಬಿದ್ರು, ಎಲ್ಲೊಂದು ಕಡೆ ಬಿಜೆಪಿಯಲ್ಲಿ ನನ್ನನ್ನು ಮತ್ತೆ ಮಂತ್ರಿ ಮಾಡ್ತಾರೆ ಅನ್ನೋ ಒಂದಷ್ಟು ಅವಕಾಶ ಇತ್ತು. ಆದರೂ ಕೂಡ ಅವರಿಗೆ ಆ ಅವಕಾಶ ಸಿಗದೇನೆ ಇವತ್ತು ಅಸಮಾಧಾನವಾಗಿ ನೇರವಾಗಿ ಪಕ್ಷೇತರವಾಗಿ ಅಂದ್ರೆ ಎನ್ಸಿಪಿಯಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಅವರು ಗೆದ್ರು ಕೂಡ ನೇರವಾಗಿ ಅವರನ್ನ ಬಿಜೆಪಿ ಕರೆವಂತ ಸಾಧ್ಯತೆ ಇರುತ್ತೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಪುಲ್ಕೇಶಿ ನಗರದಿಂದ ನಿಂತಿದ್ದಾರೆ, ಅವರು ಕೂಡ ಅವರನ್ನು ಕೂಡ ಕರೆದು ತರುವಂತ ಸಾಧ್ಯತೆ ಇರುತ್ತೆ. ಇನ್ನು ಸಾಕಷ್ಟು ನಾಯಕರನ್ನ ಬಿಜೆಪಿ ನಾಯಕರು ತೆರೆಮರೆಯಲ್ಲಿ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಇರುವಂತದ್ದೇನು ಅತಂತ್ರ ಫಲಿತಾಂಶ ಬಂದಾಗ ಇವರನ್ನ ನಾವು ಕ್ಯಾಚ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಎಕ್ಸಾಕ್ಟ್ ಪೋಲ್ ಬಂದಾಗ ಅವರಿಗೆ ಅವಶ್ಯಕತೆ ಇರುತ್ತಾ ಅವರಿಂದನೇ ಪವರ್ಫುಲ್ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಗಣಪತಿ.